शांतिया सागर सहने समते सरदार सारलु शांतिया स्नेह स्वर स्पर्शिसि सलगु सर्वेश्वर प्रेषद ध्वनि गणली प्रेमव पसरिसलु ದುಗುಡದಲ್ಲಿ ತೃಪ್ತಿಯ ತುಂಬಲು ಶಂಕಿತ ಶಿಷ್ಯರಲ್ಲಿ ಭರವಸೆ ಬರಮಾಡಲು ಶಾಂತಿಯ ಸಾಧನ ಮಾಡೆನ್ನನು ಕರುಣಿಸು ಕರುಣೆಯ ಹೃದಯವನು ಶಾಂತಿಯ ಸಾಧನ ಮಾಡೆನ್ನನು ಕರುಣಿಸು ಕರುಣೆಯ ಹೃದಯವನು ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್ ನಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು ದೇವರ ಪ್ರೀತಿಯು ಪವಿತ್ರಾತ್ಮರ ನ್ಯೂನತೆಯು ನಿಮ್ಮೆಲ್ಲರೊಡನೆ ಇರಲಿ ನಿಮ್ಮಾತ್ಮದೊಡನೆಯೂ ಇರಲಿ ಬಾಲಯೇಸುವಿನ ಪ್ರಿಯ ಭಕ್ತಾದಿಗಳೇ ಸಹೋದರ ಸಹೋದರಿಯರೇ ಬಾಲಯೇಸುವನ್ನು ವಿಶೇಷವಾಗಿ ವಂದಿಸಲು ಆರಾಧಿಸಲು ಹಾಗೂ ಅವರ ಗೌರವಾರ್ಥ ಬಲಿಪೂಜೆಯನ್ನು ಅರ್ಪಿಸಲು ನಾವು ಇಲ್ಲಿ ಬಂದು ನೆರೆದಿದ್ದೇವೆ ನಾವು ಈ ಪವಿತ್ರ ರಹಸ್ಯಗಳನ್ನು ಆಚರಿಸಲು ಯೋಗ್ಯರಾಗುವಂತೆ ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳೋಣ ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿ ನಿವೇದಿಸುತ್ತೇನೆ ನನ್ನ ಪಾಪವೇ ನನ್ನ ಮಹಾಪಾಪವೇ ಆದುದರಿಂದ ಸದಾ ಕಲ್ಯಾಣ ಸಾಮರ್ಯ ಮನವನ್ನು ಸಕಲ ದೇವದೂತರನ್ನು ಸಂತರನ್ನು ಸಹೋದರ ಸಹೋದರಿಯರನ್ನು ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ ಆಮೆನ್ ಪ್ರಭು ದಯೆ ತೋರಿ ಪ್ರಭು ಸರ್ವಶಕ್ತ ದೇವರೇ ನಾವು ಆಧ್ಯಾತ್ಮಿಕ ವಿಷಯಗಳನ್ನೇ ಸದಾ ಧ್ಯಾನಿಸುತ್ತಾ ನಡೆಯಲ್ಲೂ ನುಡಿಯಲ್ಲೂ ನಿಮಗೆ ಮೆಚ್ಚುಗೆಯಾದುದನ್ನೇ ಮಾಡುವಂತೆ ಅನುಗ್ರಹಿಸಿರಿ ನಿಮ್ಮೊಂದಿಗೆ ಪವಿತ್ರ ಆತ್ಮರಾಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭುವು ನಿಮ್ಮ ಪುತ್ರರೂ ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಆಮೆನ್ ಮೊದಲನೆಯ ವಾಚನ ಸಿರಾಕನ ಗ್ರಂಥದಿಂದ ವಾಚನ ಸರ್ವೇಶ್ವರನಿಗೆ ಅಭಿಮುಖನಾಗಲು ತಡಮಾಡಬೇಡ ನಿನ್ನ ಆಸ್ತಿಯನ್ನೇ ನೆಚ್ಚಿಕೊಂಡಿರಬೇಡ ಅದರಲ್ಲಿ ಸಂತುಷ್ಟನಾಗಿರಬೇಡ ನಿನ್ನ ಇಚ್ಛಾಶಕ್ತಿಗಳಿಗೆ ಬಲಿಯಾಗಬೇಡ ನಿನ್ನ ಮನದಾಶೆಗೆ ಗುಲಾಮನಾಗಬೇಡ ಕೊಚ್ಚಿಕೊಳ್ಳಬೇಡ ನನ್ನನ್ನು ಗಟ್ಟಿ ಆಳುವವರೆಂದು ಸರ್ವೇಶ್ವರ ನಿನ್ನ ಸೊಕ್ಕನ್ನು ಮುರಿದು ಬಿಟ್ಟಾನು
ಪಾಪ ಮಾಡಿದ ನನಗೇನಾಯಿತು ಎಂದುಕೊಳ್ಳಬೇಡ, ಏಕೆಂದರೆ ದೀರ್ಘಶಾಸ್ತನು ಸರ್ವೇಶ್ವರ, ಪಾಪಕ್ಕೆ ಪಾಪವನ್ನು ಕೂಡಿಸಿ ಹಾಕಿಕೊಳ್ಳಬೇಡ. ದೇವರಿಂದ ಕ್ಷಮೆ ಪಡೆಯುವ ಬಗ್ಗೆ ನಿರ್ಭಯದಿಂದಿರಬೇಡ. ದೇವರು ಕರುಣಾಸಾಗರ ಎಂದು ನೆಪ ಹೇಳಬೇಡ. ಲೆಕ್ಕವಿಲ್ಲದ ಪಾಪ ಮಾಡಿದರೂ ಕ್ಷಮೆ ದೊರಕುವುದೆಂದು ನೆನೆಯಬೇಡ. ದಯೆ ಇದ್ದಂತೆ ಕೋಪವು ಆತನಲ್ಲಿಯೇ, ಪಾಪಿಗಳ ಮೇಲೆ ಆತನ ಕೋಪ ಎರಗಲಿದೆ. ಸರ್ವೇಶ್ವರನಿಗೆ ಅಭಿಮುಖನಾಗಲು ತಡ ಮಾಡಬೇಡ. ಇಂದು ನಾಳೆ ಎಂದು ದಿನವನ್ನು ಮುಂದೂಡಬೇಡ. ಸರ್ವೇಶ್ವರನ ಕೋಪ ಎರಗಬಹುದು ದಿಢೀರೆಂದು. ನೀ ಹಾಳಾಗಿ ಹೋಗುವೆ ಮುಯಿ ತೀರಿಸಲು ದಿನದಂದು ಮುಯಿ ಮನಸ್ಸಿಡಬೇಡ. ಅನ್ಯಾಯದ ಗಳಿಗೆಯಲ್ಲಿ ಅದರಿಂದ ಯಾವ ಲಾಭವಿರದು ವಿನಾಶದ ದಿನದಲ್ಲಿ. ದೇವರ ವಾಕ್ಯವಿದು. ಎದೆಯಾಳದ ಮಾತಿಲ್ಲದ ನನ್ನ ಮೌನ ಹಾಡ ಕೇಳಪ್ಪ. ಎದೆ ಕಂಪನ ಮಿಡಿದು ನುಡಿಯುವ ನನ್ನ ಮೌನ ಹಾಡ ಕೇಳಪ್ಪ. ಹೃದಯದ ಕಲರವ ಕೇಳಿ ಜಗವೆಲ್ಲ ಕುರುಡಾಗಿದೆ. ಹೃದಯದ ಕಲರವ ಕೇಳಿ ಜಗವೆಲ್ಲ ಕುರುಡಾಗಿದೆ. ನನ್ನ ದೇವನೇ ನನ್ನ ಇಲಿಯನೇ ನನ್ನ ಮೌನ ಹಾಡ ಕೇಳಬ. ನನ್ನ ದೇವನೇ ನನ್ನ ಇನಿಯನೇ ನನ್ನ ಮೌನ ಹಾಡ ಕೇಳಬ. ಆತ್ಮದ ದಾಹದಲ್ಲಿ ಹೃದಯವು ಮಡುಗಟ್ಟಿದೆ. ಭರವಸೆ ಆಸೆಗಳ ದಿನನಿತ್ಯ ಅದು ಮೀಟಿದೆ. ಆತ್ಮನಿವೇದನೆಗೆ ಹಂಬಲ ನೀಡಲು ಅಂತರಾತ್ಮಕ್ಕೆ ಪ್ರತಿಧ್ವನಿ ನೀನಾಗುವ. ಬದುಕಲು ಬಯಸುತ್ತಿದೆ ಪ್ರೇರಣೆ ನೀನಾಗುವ. ಬದುಕಲು ಬಯಸುತ್ತಿದೆ ಪ್ರೇರಣೆ ನೀನಾಗುವ. ಎದೆಯಾಳದ ಮಾತಿಲ್ಲದ ನನ್ನ ಮೌನ ಹಾಡ ಕೇಳಬ. ಎದೆ ಕಂಪನ ಹಿಡಿದು ನುಡಿಯುವ ನನ್ನ ಮೌನ ಹಾಡ ಕೇಳಬ. ಹೃದಯದ ಕಲರವ ಕೇಳಿ ಜಗವೆಲ್ಲ ಕುರುಡಾಗಿದೆ. ಹೃದಯದ ಕಲರವ ಕೇಳಿ ಜಗವೆಲ್ಲ ಕುರುಡಾಗಿದೆ. ನನ್ನ ದೇವನೇ ನನ್ನ ಇನಿಯನೇ ಮೌನ ಹಾಡ ಕೇಳಬ. ನನ್ನ ದೇವನೇ ನನ್ನ ಇನಿಯನೇ ನನ್ನ ಮೌನ ಹಾಡ ಕೇಳಬ. ಅಲ್ಲೆಲುಯ್ಯ ಸ್ತುತಿ ಮಾಡಿರಿ ಯೇಸು.
ಯೇಸುವಿಗೆ ಸ್ತುತಿ ಮಾಡಿರಿ. ಅಲ್ಲೆಲುಯಾ 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 ಅಲ್ಲೆಲುಯಾ. ಪ್ರೀತಿ ಸ್ವರೂಪನ ಸನ್ನಿಧಿ ಸೇರೋಣ, ಪ್ರೀತಿ ಸ್ವರೂಪನ ಸನ್ನಿಧಿ ಸೇರೋಣ. ಸುತ್ತಿಸುತ್ತ ಹಾಡುತ್ತ ರಾಜಾದಿರಾಜ ಜಯ ಘೋಷ ಮಾಡೋಣ, ಸುತ್ತಿಸುತ್ತ ಹಾಡುತ್ತ ರಾಜಾದಿರಾಜ ಜಯ ಘೋಷ ಮಾಡೋಣ. ಕರ್ತರು ನಿಮ್ಮೊಡನೆ ಇರಲಿ, ನಿಮ್ಮಾತ್ಮದೊಡನೆಯೂ ಇರಲಿ. ಸಂತ ಮಾರ್ಕನು ಬರೆದ ಶುಭ ಸಂದೇಶದಿಂದ ವಾಚನ, ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಯೇಸು ತಮ್ಮ ಶಿಷ್ಯರಿಗೆ ಹೇಳಿದ್ದೇನೆಂದರೆ, ನೀವು ಕ್ರಿಸ್ತ ಭಕ್ತರು ಎಂದು ಯಾವನಾದರೂ ನಿಮಗೆ ಕುಡಿಯಲು ಒಂದು ಲೋಟ ನೀರನ್ನು ಕೊಟ್ಟರೂ ಅದಕ್ಕೆ ತಕ್ಕ ಪ್ರತಿಫಲವನ್ನು ಅವನು ತಪ್ಪದೆ ಪಡೆಯುವನು ಎಂದು ನಿಮಗೆ ನಿಶ್ಚಯವಾಗಿ ಹೇಳುತ್ತೇನೆ ಎಂದರು. ಯೇಸು ಸ್ವಾಮಿ ತಮ್ಮ ಬೋಧನೆಯನ್ನು ಮುಂದುವರಿಸುತ್ತಾ, ನನ್ನಲ್ಲಿ ವಿಶ್ವಾಸ ಇಟ್ಟಿರುವ ಈ ಚಿಕ್ಕವರಲ್ಲಿ ಒಬ್ಬನಿಗೆ ಯಾವನಾದರೂ ಪಾಪಕ್ಕೆ ಕಾರಣನಾದರೆ ಅಂಥವನ ಕೊರಳಿಗೆ ದೊಡ್ಡ ಬೀಸುಕಲ್ಲನ್ನು ಕಟ್ಟಿ ಅವನನ್ನು ಸಮುದ್ರದಲ್ಲಿ ದಬ್ಬುವುದೇ ಅವನಿಗೆ ಲೇಸು. ನಿನ್ನ ಕೈ ನಿನಗೆ ಪಾಪಕ್ಕೆ ಕಾರಣವಾದರೆ ಅದನ್ನು ಕತ್ತರಿಸಿ ಹಾಕು. ಎರಡು ಕೈಗಳಿದ್ದು ನರಕದ ಆರದ ಬೆಂಕಿಗೆ ಗುರಿಯಾಗುವುದಕ್ಕಿಂತ ಅಂಗಹೀನನಾಗಿ ಅಮರ ಜೀವವನ್ನು ಪಡೆಯುವುದೇ ಲೇಸು. ನಿನ್ನ ಕಾಲು ನಿನಗೆ ಪಾಪಕ್ಕೆ ಕಾರಣವಾದರೆ ಅದನ್ನು ಕತ್ತರಿಸಿ ಹಾಕು. ಎರಡು ಕಾಲುಳ್ಳವನಾಗಿ ನರಕಕ್ಕೆ ತಳ್ಳಿಸಿಕೊಳ್ಳುವುದಕ್ಕಿಂತ ಕುಂಟನಾಗಿ ಅಮರ ಜೀವವನ್ನು ಪಡೆಯುವುದೇ ಲೇಸು. ನಿನ್ನ ಕಣ್ಣು ನಿನಗೆ ಪಾಪಕ್ಕೆ ಕಾರಣವಾದರೆ ಅದನ್ನು ಕಿತ್ತು ಹಾಕು. ಎರಡು ಕಣ್ಣುಳ್ಳವನಾಗಿ ನರಕಕ್ಕೆ ತಳ್ಳಿಸಿಕೊಳ್ಳುವುದಕ್ಕಿಂತ ಒಕ್ಕಣ್ಣನಾಗಿ ದೇವರ ಸಾಮ್ರಾಜ್ಯ ಸೇರುವುದೇ ಲೇಸು. ನರಕದಲ್ಲಿ ಅವರನ್ನು ಕಡಿಯುವ ಹುಳ ಸಾಯದು, ಸುಡುವ ಬೆಂಕಿ ಆರದು. ಊಟಕ್ಕೆ ಉಪ್ಪಿನಂತೆ ಪ್ರತಿಯೊಬ್ಬನಿಗೆ ಅಗ್ನಿ ಪರೀಕ್ಷೆ ಅವಶ್ಯಕ. ಉಪ್ಪೇನೋ ಪ್ರಯೋಜನಕರ, ಆದರೆ ಉಪ್ಪೇ ಸಪ್ಪೆಯಾದರೆ ಇನ್ನು ಯಾವುದರಿಂದ ಅದನ್ನು ಪುನಃ ರುಚಿಗೊಳಿಸಲಾದೀತು? ನೀವು ಉಪ್ಪಿನಂತೆ ಒಬ್ಬರಿಗೊಬ್ಬರು ಒಪ್ಪಿಗೆಯಾಗಿ ಸಮಾಧಾನದಿಂದಿರಿ ಎಂದರು. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಪ್ರಭು ಕ್ರಿಸ್ತರಲ್ಲಿ ಅತಿ ಪ್ರಿಯ ಸಹೋದರ ಸಹೋದರಿಯರೇ, ನೀವು ಕ್ರಿಸ್ತ ಭಕ್ತರು ಎಂದು ಯಾವನಾದರೂ ನಿಮಗೆ ಕುಡಿಯಲು ಒಂದು ಲೋಟ ನೀರನ್ನು ಕೊಟ್ಟರೂ ಅದಕ್ಕೆ ತಕ್ಕ ಪ್ರತಿಫಲವನ್ನು ಅವನು ತಪ್ಪದೆ ಪಡೆಯುವನು ಎಂದು ನಿಮಗೆ ನಿಶ್ಚಯವಾಗಿ ಹೇಳುತ್ತೇನೆ. ಯಾರು ಕೊಡಬೇಕು ನೀರು? ನಾವೆಲ್ಲರೂ ಕ್ರೈಸ್ತರು ಅಂತ ನಮಗೆ ಒಂದು ಲೋಟ ನೀರನ್ನು ಯಾರು ಕೊಟ್ಟರೆ ಯಾರಿಗೆ ಪ್ರತಿಫಲ ಸಿಗುವುದು? ಅನೇಕರು ನಮಗೆ ಹೇಳುವುದುಂಟಲ್ಲ, ನೀವು ಕ್ರೈಸ್ತರು ಎಷ್ಟು ಒಳ್ಳೆಯವರು, ನಿಮ್ಮ ಸಂಘ ಸಂಸ್ಥೆಗಳು ಎಷ್ಟು ಸುಸಜ್ಜಿತವಾಗಿವೆ, ನಿಮ್ಮ ಪ್ರಾರ್ಥನಾ ಮಂದಿರಗಳು, ನೀವು ಮಾಡುವ ಪ್ರಾರ್ಥನೆ ಎಷ್ಟು ವ್ಯವಸ್ಥಿತವಾದ ರೀತಿಯಲ್ಲಿದೆ, ನೀವು ನಡೆಸುವ ವಿದ್ಯಾ ಸಂಸ್ಥೆಗಳು, ನೀವು ನಡೆಸುವ ಆಸ್ಪತ್ರೆಗಳು, ನಿಮ್ಮ ಪ್ರಾರ್ಥನಾ ವಿಧಿಗಳು, ನೀವು ಮಾಡುವ ಮೆರವಣಿಗೆಗಳು, ನೀವು ಮಾಡುವ ಎಲ್ಲ ಕಾರ್ಯಕ್ರಮಗಳು ಎಷ್ಟು ಕ್ರಮಬದ್ಧವಾಗಿ, ಎಷ್ಟು ದೈವ ಭಕ್ತಿಯಿಂದ ಚೆನ್ನಾಗಿ ಮಾಡುತ್ತವೆ.
ಆದುದರಿಂದ ನಾವು ಕ್ರೈಸ್ತರು ಮೇಲ್ವರ್ಗಕ್ಕೆ ಸೇರಿದವರಲ್ವಾ? ನಾವು ಕ್ರೈಸ್ತರು ಅಂತ ನಮಗೆ ಇತರರು ಒಂದು ಲೋಟ ನೀರು ಕೊಟ್ಟರೂ ಕೂಡ ಅವರಿಗೆ ಪ್ರತಿಫಲ ಸಿಗದೆ ಹೋಗದು ಅಲ್ವಾ? ನಿಶ್ಶಬ್ದತೆ ಅಂದರೆ ಏನು ಉತ್ತರ ಕೊಡೋದಂತ ಗೊತ್ತಾಗ್ತಾ ಇಲ್ಲ. ಕೆಲವೊಮ್ಮೆ ಸೈಲೆನ್ಸ್ ಈಸ್ ಎಗ್ರಿಮೆಂಟ್ ಅಂತ ಹೇಳ್ತಾರೆ, ಆದರೆ ಇಲ್ಲಿ ಸೈಲೆನ್ಸ್ ಈಸ್ ನಾನ್ ಎಗ್ರಿಮೆಂಟ್. ಏನೋ ಫಾದರ್ ಬೇರೆ ಏನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಎಂದು ನಿಮ್ಮ ಮನಸ್ಸಲ್ಲಿ ಏನೋ ಕಾಡ್ತಾ ಇದೆ. ಪ್ರಿಯ ಸಹೋದರ ಸಹೋದರಿಯರೇ, ಒಂದು ಉದಾಹರಣೆ ನೀಡ್ತೇನೆ. ನಡೆದ ಘಟನೆ ಇವತ್ತೇ ಬೆಳಿಗ್ಗೆ ನಮ್ಮ ಒಬ್ಬ ಹಿರಿಯ ಗುರು ನನಗೆ ಹೇಳಿದ್ದು. ಕೇಳಿದೆ ನಾನು, ಏನು ಪ್ರವಚನ ನೀಡಿದಿರಿ ಫಾದರ್ ನೀವು ಅಂತ. ಅದಕ್ಕೆ ಅವರು ಹೇಳಿದರು, ಶುಭ ಸಂದೇಶದ ಮೊದಲ ಈ ವಾಕ್ಯವನ್ನು ಓದಿ ನಡೆದ ಒಂದು ಘಟನೆಯನ್ನು ಹೇಳಿದೆ ಅಂತ ಹೇಳಿದರು. ಈ ಮಂಗಳೂರಲ್ಲಿ ಒಂದು ಬಟ್ಟೆ ಅಂಗಡಿಗೆ ಅವರು ಹೋದ್ರಂತೆ, ಕ್ರೈಸ್ತರ ಬಟ್ಟೆ ಅಂಗಡಿಗೆ ಬಟ್ಟೆಯನ್ನು ಖರೀದಿಸಲು. ಅವರಿಗೆ ಬೇಕಾದ ಬಟ್ಟೆ ಅಲ್ಲಿ ಸಿಗಲಿಲ್ಲ. ಹಾಗಾದರೆ ಇದು ಬೇರೆ ಎಲ್ಲಿ ಸಿಗುತ್ತದೆ ಎಂದು ಕೇಳಿದಾಗ, ಆ ಬಟ್ಟೆ ಅಂಗಡಿಯವನು ಇವರನ್ನು ಕಳಿಸಿದ್ದು ಒಂದು ಬೇರೆ ಒಂದು ಅಂಗಡಿಗೆ. ಆದರೆ ಅಲ್ಲೇ ಪಕ್ಕದಲ್ಲಿ ತನ್ನ ಸ್ವಂತ ಸಹೋದರನ ಅಂಗಡಿ ಇತ್ತು, ಸ್ವಂತ ಸಹೋದರ ತಮ್ಮನ ಅಂಗಡಿ ಇತ್ತು. ಆ ಅಂಗಡಿಯಲ್ಲಿ ಆ ಬಟ್ಟೆ ಲಭ್ಯವಿತ್ತು. ತನ್ನ ಸ್ವಂತ ತಮ್ಮನ ರಕ್ತ ಸಂಬಂಧಿ ಸಹೋದರನ ಅಂಗಡಿಗೆ ಈ ಗುರುಗಳನ್ನು ಅವರು ಅಲ್ಲಿಗೆ ಕಳಿಸಲಿಲ್ಲ, ಬದಲಾಗಿ ಬೇರೆಯೇ ಒಂದು ಅಂಗಡಿಗೆ ದೂರ ಕಳಿಸಿದರು. ಫಾದರ್ ಮೇಲೆ ಸಿಟ್ಟಲ್ಲ, ಫಾದರ್ ಮೇಲೆ ಕೋಪ ಇಲ್ಲ, ಸಹೋದರನ ಮೇಲೆ ಹೊಟ್ಟೆಕಿಚ್ಚು, ಸಹೋದರನ ಮೇಲೆ ಅಸೂಯೆ. ಅವನು ಒಳ್ಳೆಯನಾಗಬಾರ್ದು, ಇತರರು ಒಳ್ಳೆಯರಾಗಲಿ, ನಾನು ಒಳ್ಳೆಯನಾಗಬೇಕು. ಹಿಂದೂ ಅಂಗಡಿಗೆ ಹೋಗಿದ್ರೆ ಖಂಡಿತವಾಗಿಯೂ ಆ ಹಿಂದೂ ಅವನು ಇನ್ನೊಂದು ಹಿಂದೂ ಅಂಗಡಿಗೆ ಕಳಿಸ್ತಿದ್ದನೋ ಏನೋ, ಮುಸ್ಲಿಂ ಅಂಗಡಿಗೆ ಹೋದರೆ ಖಂಡಿತವಾಗಿ ಇನ್ನೊಂದು ಮುಸ್ಲಿಂ ಅಂಗಡಿಗೆ ಕಳಿಸ್ತಿದ್ದನೋ ಏನೋ. ಆದರೆ ಕಥೋಲಿಕ ಕ್ರೈಸ್ತ ಅಂಗಡಿಗೆ ಹೋದ ಈ ಗುರುಗಳಿಗೆ ಆ ಮಾಲೀಕನು ಅಥವಾ ಅಲ್ಲಿದ್ದವನು ಕಳಿಸಿದ್ದನು ತನ್ನ ಸಹೋದರನ ಅಂಗಡಿಗೆಲ್ಲ, ಬೇರೆಯೇ ಒಂದು ಅಂಗಡಿಗೆ. ಯಾಕೆ? ನನಗಿಂತ ನನ್ನ ಸಹೋದರ ಮೇಲೆ ಹೋಗಬಾರದು, ಐಶ್ವರ್ಯವಂತನಾಗಬಾರದು. ನಾವು ಕ್ರೈಸ್ತರು ಮೇಲ್ಪಟ್ಟವರು ಅಲ್ವಾ? ನಾವು ಕ್ರಿಸ್ತರ ಅನುಯಾಯಿಗಳಾಗಿದ್ದೇವೆ. ಆದುದರಿಂದ ನಮಗೆ ಒಂದು ಲೋಟ ನೀರು ಕೊಡಬೇಕು. ನೋಡಿ ಪ್ರಿಯ ಸಹೋದರ ಸಹೋದರರೇ, ಎಷ್ಟರ ಮಟ್ಟಿಗೆ ನಮ್ಮ ಅಹಂಕಾರ, ದುರಹಂಕಾರ, ಹೊಟ್ಟೆಕೆಚ್ಚು, ಅಸೂಯೆ. ಆದುದರಿಂದಲೇ ಯೇಸು ಹೇಳಿದರು, ಒಂದು ಕಣ್ಣು ಇದ್ದರೆ ಸ್ವರ್ಗಕ್ಕೆ ಹೋಗ್ಬೋದು, ಎರಡು ಕಣ್ಣುಗಳಿಂದ ಪಾಪ ಮಾಡಿ ನರಕಕ್ಕೆ ಹೋಗ್ತಾ ಇದೆಯಾ? ಒಂದು ಕೈಯಿಂದ ಸ್ವರ್ಗಕ್ಕೆ ಹೋಗ್ಬೋದು, ಎರಡು ಕೈಗಳಿಂದ ಪಾಪ ಮಾಡಿ ನರಕಕ್ಕೆ ಹೋಗ್ತೀಯಾ? ಒಂದು ಕಾಲಿದ್ದರೆ ಸ್ವರ್ಗಕ್ಕೆ ಹೋಗಬಹುದು, ಎರಡು ಕಾಲುಗಳಿದ್ದು ಆದಷ್ಟು ಪಾಪ ಮಾಡಿ ನರಕಕ್ಕೆ ಹೋಗ್ತೀಯಾ? ಮೊದಲನೇ ವಚನದಲ್ಲಿ ಸಿರಾಕನು ಅನೇಕ ಹಿತವಚನಗಳನ್ನು ನಮಗೆ ಹೇಳಿದನು. ಬಹಳ ಉತ್ತಮವಾದ ವಾಚನವಿದು. ನಿನ್ನ ಆಸ್ತಿಯನ್ನೇ ನೆಚ್ಚಿಕೊಂಡಿರಬೇಡ. ಆಸ್ತಿಗೆ ಆಸೆ ಪಡ್ತೀಯ? ಎಷ್ಟು ಆಸ್ತಿ, ಎಷ್ಟು ಬೇಕು ನಿನಗೆ? ಕೊನೆಗೆ ನೀನು ಕೊಂಡೊಯ್ಯುವುದು ಏನು ಪೆಟ್ಟಿಗೆಯಲ್ಲಿ? ನಿನಗೆ ಉಡುಪನ್ನು ಕೂಡ ಬೇರೆಯವರು ಧರಿಸಬೇಕು. ಇವತ್ತು ಕೂಡ ಒಂದು ಮರಣಕ್ಕೆ ಹೋಗಿ ಬಂದೆ ನಾನು. ನೀನು ಸತ್ತ ಮೇಲೆ ನಿನಗೆ ಬೇಕಾದ ಅಂಗಿಯನ್ನು ನೀನು ಧರಿಸಲಿಕ್ಕೆ ನಿನಗೆ ಸಾಧ್ಯವಿದೆಯೋ? ಇತರರು ನಿನಗೆ ಬೇಕಾದ ಅಂಗಿಯನ್ನು ನಿನಗೆ ಧರಿಸಬೇಕು. ಮತ್ತೆ ಆಸ್ತಿ ಯಾರಿಗೆ? ಅದರಲ್ಲೇ ಆಸ್ತಿಯಲ್ಲೇ ಸಂತುಷ್ಟನಾಗಿರಬೇಡ. ನಿನ್ನ ಇಚ್ಛಾಶಕ್ತಿಗಳಿಗೆ ಬಲಿಯಾಗಬೇಡ. ಮನದಾಶೆಗೆ ಗುಲಾಮನಾಗಬೇಡ. ಕೊಚ್ಚಿಕೊಳ್ಳಬೇಡ. ನನ್ನನ್ನು ಕಟ್ಟಿ ಆಳುವವರಾರು, ನನಗೆ ಪ್ರಶ್ನೆ ಕೇಳುವವರು ಯಾರು ಎಂದು ಜಂಬ ಪಡಬೇಡ. ಸರ್ವೇಶ್ವರ ನಿನ್ನ ಸೊಕ್ಕನ್ನು ಮುರಿದು ಬಿಟ್ಟಾನು. ನಿನ್ನ ಸೊಕ್ಕು ಎಷ್ಟಿದೆ?
ಒಂದು ಕ್ಷಣದಲ್ಲಿ ಸರ್ವೇಶ್ವರನು ಅದನ್ನು ಮುರಿದು ಬಿಟ್ಟಾನು. ಇದನ್ನು ನೆನಪಿನಲ್ಲಿಡು, ನನಗೆ ಆಸ್ತಿ ಇದೆ, ನಾನು ಏನು ಮಾಡಬಲ್ಲೆನೆಂದು ದುರಹಂಕಾರ ತೋರಿಸಬೇಡ. ದೀರ್ಘ ಶಾಂತನು ಸರ್ವೇಶ್ವರ, ದೀರ್ಘ ಶಾಂತನು. ಆದರೆ ಕೆಲವೊಮ್ಮೆ ಹಗ್ಗವನ್ನು ಭಾಳ ಲೂಸಾಗಿ ಬಿಡ್ತಾನೆ, ಎಳೆದುಕೊಂಡರೆ ಮಾತ್ರ ಆಮೇಲೆ ನೀನು ನಾನು ಎಲ್ಲಿದ್ದೇವೆ ಅಂತ ಸ್ವಲ್ಪ ಕೆಲವೊಮ್ಮೆ ಊಹಿಸಿ ನೋಡೋದು ಒಳ್ಳೆಯದು. ಪ್ರಿಯ ಸಹೋದರ ಸಹೋದರಿಯರೇ, ಭಯಪಡಿಸ್ತಾ ಇಲ್ಲ ನಾನು, ಆದರೆ ಜೀವನಕ್ಕೆ ಇದು ಬಹಳ ಮುಖ್ಯ. ಜೀವನಕ್ಕೆ ಈ ಒಂದು ಕೆಲವೊಂದು ಪಾಠಗಳು ಬಹಳ ಮುಖ್ಯ. ಆದುದರಿಂದ ಪಾಪಕ್ಕೆ ಪಾಪವನ್ನು ಕೂಡಿಸಿ ಹಾಕಿಕೊಳ್ಳಬೇಡ. ದೇವರನ್ನ ಕ್ಷಮೆ ಪಡೆಯೋ ಬಗ್ಗೆ ನಿರ್ಭಯದಿಂದಿರಬೇಡ, ನೆಪ ಹೇಳಬೇಡ. ದೇವರು ಕರುಣಾಸಾಗರು ಎಷ್ಟು ಪಾಪ ಮಾಡಿದ್ರು ಅವರು ಕ್ಷಮಿಸ್ತಾರೆ, ಅದನ್ನು ಏನು ಮಾಡಬಹುದು? ಹೌದು, ಕರುಣಾಸಾಗರು ಹೌದು, ಎಷ್ಟು ಪಾಪಗಳು ಮಾಡಿದ್ದಾರೆ ಕ್ಷಮಿಸ್ತಾರೆ. ಕ್ಷಮೆ ಕೇಳ್ತೀಯ? ಕ್ಷಮೆ ಕೇಳುವ ಅಂತಹ ಒಂದು ನಮ್ರತೆ ನಿನ್ನಲ್ಲಿದೆಯಾ? ಹೌದು, ನಾನು ತಪ್ಪು ಮಾಡ್ತಾ ಇದ್ದಾನೆ, ಪಾಪ ಪ್ರಜ್ಞೆ ಇದೆಯಾ? ದಯೆ ಇದ್ದಂತೆ ಕೋಪವೂ ನನ್ನಲ್ಲಿದೆ. ದೇವರಲ್ಲಿ ದಯೆ ಇದೆ, ಆದರೆ ಕೋಪವೂ ಆತನಲ್ಲಿದೆ. ಪಾಪಿಗಳ ಮೇಲೆ ಆತನ ಕೋಪ ಎರಗಲಿದೆ. ಆದ್ದರಿಂದ ಸರ್ವೇಶ್ವರನಿಗೆ ಅಭಿಮುಖನಾಗಲು ತಡ ಮಾಡಬೇಡ. ಪಾಪಕ್ಕೆ ವಿಮುಖನಾಗಿ ದೇವರಿಗೆ ಅಭಿಮುಖನಾಗು. ಯೇಸು ಕೂಡ ಸ್ವರ್ಗ ರಾಜ್ಯವನ್ನು ಸ್ಥಾಪಿಸುವಾಗ, ಸ್ವರ್ಗ ರಾಜ್ಯವನ್ನು ಪ್ರಬೋಧಿಸುವಾಗ ಈ ಮಾತನ್ನು ಹೇಳಿದವರು. ಇಂದು ನಾಳೆ ಎಂದು ದಿನವನ್ನು ಮುಂದೂಡಬೇಡ. ಏ, ಎಂದು ಮಜಾ ಮಾಡೋಣ, ನಾಳೆನೂ ಏನಾಗುವುದಿಲ್ಲ, ಮತ್ತೆ ನೋಡೋಣ. ಸರ್ವೇಶ್ವರನ ಕೋಪ ಯಾವಾಗ ಎರಗಬಹುದು ಎಂದು ದಿಢೀರೆಂದು ನೀ ಹಾಳಾಗಿ ಹೋಗುವ ಮುಜಿ ತೀರಿಸುವ ದಿನವಿದು. ದಿನದಂದು ಏನಾಗುತ್ತೆ ಎಂದು ನಿನಗೆ ಗೊತ್ತಿಲ್ಲ, ಅದರಿಂದ ಎಚ್ಚರದಿಂದಿರು. ಪ್ರಿಯ ಸಹೋದರ ಸಹೋದರಿಯರೇ, ಆದ್ದರಿಂದ ಸರ್ವೇಶ್ವರನ ಈ ಹಿತ ನುಡಿಗಳಿಗೆ ಸಿರಾಕನು ಹೇಳುವ ಮುಖಾಂತರ ಉತ್ತಮ ನುಡಿಗಳನ್ನು ನಾವು ಕೇಳಿದ್ದೇವೆ. ಹಾಗೂ ಸಂತ ಮಾರ್ಕನು ಬರೆದ ಈ ಶುಭ ಸಂದೇಶದಿಂದ ಇಷ್ಟು ಉತ್ತಮವಾದ ಸಂದೇಶ ನಾವು ಪಡೆದಿದ್ದೇವೆ. ಕೆಲವೊಂದು ವಿಷಯಗಳನ್ನಾದರೂ ಮನದಲ್ಲಿಟ್ಟುಕೊಂಡು ಅದರ ಪ್ರಕಾರ ನಡೆಯಲು ಅದೇ ಪ್ರಭು ಯೇಸು ಕ್ರಿಸ್ತರು ಈಗ ರೊಟ್ಟಿ ರಸಗಳ ಮುಖಾಂತರ ಇಲ್ಲಿ ಬರುವಾಗ ಅವರಲ್ಲಿ ಈ ಕೃಪೆಯನ್ನು ಬೇಡಿಕೊಳ್ಳೋಣ. ಚರಣ ಕಮಲಕ್ಕೆ ನನ್ನ ಬಾಳ ಅರ್ಪಣೆ ಸರ್ವ ಸಮರ್ಪಣೆ ನನ್ನ ಬಾಳ ಅರ್ಪಣೆ ಸರ್ವ ಸಮರ್ಪಣೆ ಔದಾರ್ಯದಿಂದ ಪಡೆದ ರೊಟ್ಟಿಯ ನಿಮಗೆಂದು ಅರ್ಪಿಪೆ ಭೂಮಿಯ ಫಲವು ದುಡಿಮೆಯ ಬೆವರು ಜೀವವಿವ ರೊಟ್ಟಿಯಾಗಲಿ ಕರ್ತರೆ ಸ್ತುತಿಯಾಗಲಿ ದೇವರೆ ಸ್ತುತಿಯಾಗಲಿ ಕರ್ತರೆ ಸ್ತುತಿಯಾಗಲಿ ದೇವರೆ ಸ್ತುತಿಯಾಗಲಿ ಸಹೋದರ ಸಹೋದರರೇ, ನನ್ನ ಮತ್ತು ನಿಮ್ಮ ಈ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಒಪ್ಪಿಗೆಯಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿಯಾಗಲಿಯೂ ನಮ್ಮ ಮತ್ತು ತಮ್ಮ ಇಡೀ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು, ನಿಮ್ಮ ಈ ರಹಸ್ಯಗಳನ್ನು ನಿಮಗೆ ಯೋಗ್ಯವಾದ ರೀತಿಯಲ್ಲಿ ಆಚರಿಸಿದ್ದೇವೆ. ನಿಮ್ಮ ದಿವ್ಯ ಮಹತ್ವಕ್ಕೆ ಗೌರವಾರ್ಥ ನಾವು ಅರ್ಪಿಸುತ್ತಿರುವ ಈ ಕಾಣಿಕೆಗಳು ನಮ್ಮ ರಕ್ಷಣೆಗೆ ಉಪಯುಕ್ತವಾಗಲೆಂದು ದಯೆಯಿಂದ ನಿಮ್ಮನ್ನು ಯಾಚಿಸುತ್ತೇವೆ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆ ತಿರಿ. ಪ್ರಭುವಿನ ಕಡೆಗೆ ಏತಿದೆ ನಮ್ಮ
ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದೂ ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತನ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವು ನ್ಯಾಯವೂ ಆಗಿದೆ, ನಮ್ಮ ಕರ್ತವ್ಯವು ರಕ್ಷಣೆಯೂ ಆಗಿದೆ. ಅವರ ಮರಣವನ್ನು ನಾವು ಪ್ರೀತಿಯಿಂದ ಆಚರಿಸುತ್ತೇವೆ, ಅವರ ಪುನರುತ್ಥಾನವನ್ನು ನಾವು ಸಜೀವ ವಿಶ್ವಾಸದಿಂದ ನಿವೇದಿಸುತ್ತೇವೆ, ಮತ್ತು ಅವರ ಮಹಿಮಾಭರಿತ ಆಗಮನವನ್ನು ಅಚಲ ಭರವಸೆಯಿಂದ ನಿರೀಕ್ಷಿಸುತ್ತೇವೆ. ಆದುದರಿಂದ ಸಕಲ ದೂತ ಸಂತರೊಂದಿಗೆ ನಿಮ್ಮನ್ನು ಸ್ತುತಿಸುತ್ತಾ ನಿರಂತರವಾಗಿ ಘೋಷಿಸುತ್ತೇವೆ. ಯೇಸುವಿನ ನಾಮಕ್ಕೆ ಹೊಸಾನ ಹೊಸಾನ ಹೊಸಾನ, ಪರಿಶುದ್ಧ ಪರಿಪೂರ್ಣ ಪರಮಶಕ್ತ ಸೇನೆಗಳ ದೇವರಾದ ಕರ್ತನು ನೀನೇ. ಈಗ ಪರ ತುಂಬಿದೆ ನಿನ್ನ ಮಹಿಮೆ, ಸ್ತುತಿ ಸ್ತೋತ್ರ ವಂದನೆ ನಿಮಗೆ ಸದಾ. ಹೊಸಾನ ಹೊಸಾನ ದಾವಿದ ಪುತ್ರನಿಗೆ ಹೊಸಾನ, ಹೊಸಾನ ಹೊಸಾನ ದಾವಿದ ಪುತ್ರನಿಗೆ ಹೊಸಾನ. ಕರ್ತರ ನಾಮದಲ್ಲಿ ಬಂದವನೇ ದೇವಾದಿ ದೇವರಿಗೆ ಹೊಸಾನ. ಯುಗ ಯುಗದಲ್ಲೂ ಜೀವಿಸುವ ಯೇಸುವೆ ನಿಮಗೆ ಸ್ತುತಿ ಸ್ತೋತ್ರ. ಹೊಸಾನ ಹೊಸಾನ ಕನ್ಯಾ ತನಯನೆ ಹೊಸಾನ, ಹೊಸಾನ ಹೊಸಾನ ಕನ್ಯಾ ತನಯನೆ ಹೊಸಾನ. ಪ್ರಭು ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರ ಆತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸುಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಕೊನೆಯಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು, ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ ಪ್ರಭು ಯೇಸು
ಮರಣ ಹೊಂದಿದರು ಪುನರುತ್ಥಾನರಾಗಿ ಜೀವ ನೀಡಿದರು ಯೇಸು ಪ್ರಭು ಪುನರಾಗಮಿಸಿ ಮರಳಿ ಬರುವರು ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತನ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವಿಯುವ ರೊಟ್ಟಿಯನ್ನು ರಕ್ಷಣೆಯನ್ನೆಯುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲುಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಪೌಲ್ ಅವರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯ ತೋರಿರಿ. ದೇವಮಾತೆ ಪೂಜಾ ಕನ್ಯಾಮರಿಯಮ್ಮನವರಿಂದಿಗೂ, ಆಕೆಯ ಪತಿ ಸಂತ ಜೋಸಫರಿಂದಿಗೂ, ಆವಲಿದ ಸಂತ ತೆರೇಸಮ್ಮ, ಶಿಲುಬೆ ಸಂತ ಯುವಾನ್ನ, ಕಿರುಪುಷ್ಪ ಸಂತ ತೆರೇಸಮ್ಮ, ಪುನೀತ ಪ್ರೇಷಿತರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತನ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೂ, ಇವರೊಂದಿಗೂ, ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರ ಆತ್ಮರಾಯಕದಲ್ಲಿ ಸರ್ವ ಗೌರವವೂ ಮಹಿಮೆಯೂ ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುತ್ತೇವೆ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನ ಕಾಲದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರೈಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಾಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯ ತೋರಿರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯ ತೋರಿರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿರಿ. ಇಗೋ ಪ್ರಭು ಯೇಸು ಕ್ರಿಸ್ತರು
ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ, ಕುರಿಮರಿಯ ಭೋಜನಿಗೆ ಆಹ್ವಾನಿತರು, ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತನಾಡಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಈಗ ಪರಮ ಪ್ರಸಾದವನ್ನು ವಿತರಿಸಲಾಗುವುದು. ಪರಮ ಪ್ರಸಾದವು ಕಥೋಲಿಕ ಧರ್ಮಸಭೆಯ ಒಂದು ಸಂಸ್ಕಾರವಾದ್ದರಿಂದ ಕೇವಲ ಕಥೋಲಿಕ ಕ್ರೈಸ್ತರು ಮಾತ್ರ ಅದನ್ನು ಸ್ವೀಕರಿಸಿ ಇತರ ಭಕ್ತಾದಿಗಳು ಅದನ್ನು ಸ್ವೀಕರಿಸದೆ ಇದ್ದು ಸಹಕರಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಶಕ್ತ ದೇವರೇ, ನಾವು ಸ್ವೀಕರಿಸಿದ ಪರಮ ರಹಸ್ಯಗಳ ಮೂಲಕ ನೀವು ವಾಗ್ದಾನಿಸಿದ ರಕ್ಷಣೆ ಫಲವನ್ನು ನಾವು ಅನುಭವಿಸುವಂತಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು
ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಸರ್ವಶಕ್ತ ದೇವರಾದ ಪಿತ ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಬಲಿಯರ್ಪಣೆ ಮುಗಿಯಿತು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ನಿಮಗೆಲ್ಲರಿಗೂ ಶುಭ ಸಂಜೆಯನ್ನು ಭಾವಿಸುತ್ತೇನೆ. ಪವಿತ್ರ ಬಾಲ ಯೇಸುವಿಗೆ ಪ್ರಾರ್ಥನಾಂಜಲಿ. ಮಕ್ಕಳೊಂದಿಗೆ ಸದಾ ಜೀವಿಸುವುದೇ ನನ್ನ ಸಂತೋಷ ಎನ್ನುತ್ತಾರೆ ಯೇಸು. ಚಿಕ್ಕ ಮಕ್ಕಳನ್ನು ನನ್ನ ಬಳಿಗೆ ಬರಲು ಬಿಡಿ, ಅವರನ್ನು ತಡೆಯದಿರಿ. ದೇವರ ಸಾಮ್ರಾಜ್ಯ ಇಂಥವರದ್ದೇ. ದೇವರ ಸಾಮ್ರಾಜ್ಯವನ್ನು ಶಿಶು ಭಾವದಿಂದ ಅಂಗೀಕರಿಸದೇ ಇರುವವನು ಅದನ್ನು ಎಂದಿಗೂ ಸೇರಲಾರನು. ಪವಿತ್ರ ಬೈಬಲ್ನಲ್ಲಿನ ಯೇಸು ಪ್ರಭುವಿನ ವಾಕ್ಯಗಳಿವು. ಬಾಲ ಯೇಸು ಮಕ್ಕಳಿಂದ ಹಿಡಿದು ಸರ್ವರಲ್ಲಿ ಒಗ್ಗೂಡಿ ಪ್ರತಿಯೊಬ್ಬನ ಆಗು ಹೋಗು ಅಪೇಕ್ಷೆಗಳಲ್ಲಿ, ಕಷ್ಟ ಸಂಕಷ್ಟ ರೋಗ ರುಜಿನಗಳಲ್ಲಿ ತನ್ನ ಕೃಪಾಳು ಕೊಡುಗೆಗಳನ್ನು ನೀಡಿರುವರು. ಪರಿಶುದ್ಧ ಸೃಷ್ಟಿಯಾದ ಮುಗ್ಧ ಬಾಲಕನ ರೂಪದಲ್ಲಿ ಜನಿಸಿ ಜಗತ್ತಿಗೆ ಬಂದ ಯೇಸು ಮಾನವನಿಗೆ ಹೇಳುತ್ತಾರೆ, ನನ್ನನ್ನು ಎಷ್ಟು ನೀನು ಗೌರವಿಸುತ್ತೀಯೋ ಅದಕ್ಕೂ ಮಿಗಿಲಾಗಿ ನಿನ್ನನ್ನು ಆಶೀರ್ವದಿಸುವೆನು. ಪ್ರಾರ್ಥಿಸೋಣ. ಓ ಪವಿತ್ರ ಬಾಲ ಯೇಸುವೆ, ತಾವು ತಮ್ಮ ಕೈಯನ್ನು ಆಶೀರ್ವದಿಸಲು ಎತ್ತಿರುವಲ್ಲಿ ತಮ್ಮ ಆಶೀರ್ವಾದದ ಬಲವು ನಮ್ಮ ಶರೀರವನ್ನು ಆತ್ಮೀಯ ಶಕ್ತಿಯಿಂದ ಪುಷ್ಟೀಕರಿಸಲಿ. ಅಪಾರ ವಿಶ್ವಾಸವಿಟ್ಟು ತಮ್ಮಲ್ಲಿ ಬಂದಿರುವ ನಮ್ಮ ಪ್ರಾರ್ಥನೆ ಆಲಿಸಿ ತಮ್ಮ ಕರುಣಮಯ ಕೃಪಾವರಗಳನ್ನು ದಯಪಾಲಿಸಿರಿ. ಆಮೆ. ಕೆಲವೊತ್ತು ಮೌನವಾಗಿದ್ದು ನಮ್ಮೆಲ್ಲ ಕೋರಿಕೆಗಳನ್ನು ಬಾಲ ಯೇಸುವಿನ ಪಾದದಡಿ ಸಮರ್ಪಿಸೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ದೇವಪುತ್ರರು ಮನುಷ್ಯರಾದರು ಅವರು ನಮ್ಮೊಡನೆ ಜೀವಿಸಿದರು. ನಮೋ ಮರಿಯ ಕೃಪಾ ಪೂರ್ಣೆಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತಾ ಮರಿಯ ದೇವಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ಮತ್ತು ಮರಣ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಕೃಪಾ ಪೂರ್ಣೆಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತಾ ಮರಿಯ ದೇವಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ಮತ್ತು ಮರಣ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಪ್ರಸಾದ ಪೂರ್ಣೆಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತಾ ಮರಿಯ ದೇವಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ಮತ್ತು ಮರಣ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದಿಂದ ಈಗಲೂ ಯಾವಾಗಲೂ ಈಗ ಯುಗಾಂತರಕ್ಕೂ. ಆಮೆನ್. ಅದ್ಭುತ ಶಾಲೆಯಾದ ಬಾಲ ಯೇಸುವೆ, ನಮ್ಮ ಪ್ರಾರ್ಥನೆ ಆಲಿಸಿ ನಮ್ಮನ್ನು ಆಶೀರ್ವದಿಸಿರಿ. ಪಿತನಿಗೂ ಸುತನಿಗೂ ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ. ಆದಿಂದ ಈಗಲೂ ಯಾವಾಗಲೂ ಈಗ ಯುಗಾಂತರಕ್ಕೂ. ಆಮೆನ್. ಅದ್ಭುತ ಶಾಲೆಯಾದ ಬಾಲ ಯೇಸುವೆ, ನಮ್ಮ ಪ್ರಾರ್ಥನೆ ಆಲಿಸಿ ನಮ್ಮನ್ನು ಆಶೀರ್ವದಿಸಿರಿ. ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದಿಂದ ಈಗಲೂ ಯಾವಾಗಲೂ ಈಗ ಯುಗಾಂತರಕ್ಕೂ. ಆಮೆನ್. ಅದ್ಭುತ ಶಾಲೆಯಾದ ಬಾಲ ಯೇಸುವೆ, ನಮ್ಮ ಪ್ರಾರ್ಥನೆ ಆಲಿಸಿ ನಮ್ಮನ್ನು ಆಶೀರ್ವದಿಸಿರಿ. ಪ್ರಾರ್ಥಿಸೋಣ. ಓ ಅದ್ಭುತ ಶಾಲೆಯಾದ ಬಾಲ ಯೇಸುವೆ, ನಾವು ನಿಮ್ಮ ಪ್ರತಿಮೆಯ ಮುಂದೆ ಸಾಷ್ಟಾಂಗವಾಗಿ ಅಡ್ಡಬಿದ್ದು ನಿಮ್ಮ ಸಹಾಯವನ್ನು ಯಾಚಿಸುತ್ತೇವೆ. ನೊಂದಿರುವ ನಮ್ಮ ರನ್ಮಣಗಳ ಮೇಲೆ ನಿಮ್ಮ ಕೃಪಾ ಕಟಾಕ್ಷಗಳನ್ನು ಇರಿಸಿರಿ. ಪ್ರೀತಿಮಯ ಹಾಗೂ ಕರುಣಾಭರಿತ ಹೃದಯವುಳ್ಳ ನೀವು ನಮ್ಮ ದೀನ ಪ್ರಾರ್ಥನೆಗಳಿಂದ ಮನಕರಗಿ ನಾವು ಭಕ್ತಿಯಿಂದ ಕೋರುವ ವರವನ್ನು ದಯಪಾಲಿಸಿರಿ. ನಮಗೆ ಉಂಟಾಗಿರುವ ಅಧೈರ್ಯವನ್ನು ತೊಲಗಿಸಿರಿ. ನಮಗೆ ಬಂದೊಂದಾಗಿರುವ ಕಷ್ಟ ಕಾರ್ಪಣ್ಯಗಳನ್ನು ಆಲಿಸಿ ಉಪಕಾರವನ್ನು ಉಪಶಮನವನ್ನು ನೀಡಿರಿ. ತಮ್ಮ ಸಹಾಯವನ್ನು ಪಡೆದು ತನ್ನಿರಾದ ನಾವು
ಪಿತನೆಂದಿಗೂ ಪವಿತ್ರ ಆತ್ಮರೊಂದಿಗೂ ಸದಾಕಾಲಕ್ಕೂ ನಿಮ್ಮನ್ನು ಸ್ತುತಿಸುವೆವು. ಆಮೆನ್. ಕೃತಜ್ಞತಾ ಪ್ರಾರ್ಥನೆ. ದಯಾಭರಿದ ಬಾಲ ಯೇಸುವೆ, ನಿಮ್ಮ ಮುಂದೆ ಮನಕಾಲೂರಿ ನನ್ನ ಮೇಲೆ ನೀವು ಸುರಿಸಿದ ಕೃಪಾವರೆಗಳಿಗಾಗಿ ಮನಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇವೆ. ನಿಮ್ಮ ಕರುಣೆಯನ್ನು ಯಾವಾಗಲೂ ಸ್ಮರಿಸಿಕೊಂಡು ನೀವೇ ನನ್ನ ದೇವರು, ನೀವೇ ನನ್ನ ಸಹಾಯಕರು, ನೀವೇ ನನ್ನ ಆಶ್ರಯದಾತರು ನಿವೇದಿಸುತ್ತೇನೆ. ನಿಮ್ಮ ದಯೆಯ ಆಳವನ್ನು ಎಲ್ಲೆಲ್ಲೂ ಸಾರುತ್ತೇನೆ. ನಿಮ್ಮ ಅಪಾರ ಪ್ರೀತಿ ಪರಮರಿಗೆ ಸರ್ವರಿಗೂ ಲಭಿಸಲಿ. ನಿಮ್ಮ ಬಾಲ್ಯದ ಭಕ್ತಿ ಮಾನವ ಕೋಟಿ ಅರಣ್ಯಗಳಲ್ಲಿ ಸರ್ವಧರ್ಮೀಯರಲ್ಲಿ ಪ್ರತಿ ಮಾನವನ ಹೃದಯದಲ್ಲಿ ಆಳವಾಗಿ ಬೇರೂರಲಿ. ನಿಮ್ಮ ಸಹಾಯವನ್ನು ಪಡೆದವರೆಲ್ಲರೂ ನಿಮ್ಮ ಪವಿತ್ರ ಬಾಲಕ್ಕೆ ಪ್ರಣಾಮಗಳನ್ನು ಸಲ್ಲಿಸಿ ನಿಮ್ಮನ್ನು ಸದಾಕಾಲಕ್ಕೂ ಸ್ತುತಿಸಿ ಮಹಿಮೆ ಪಡಿಸಲಿ. ಆಮೆ. ತಲೆಬಾಗಿ ಬಾಲ ಯೇಸುವಿನ ಆಶೀರ್ವಾದಗಳನ್ನು ಕೋರೋಣ. ಸರ್ವಶಕ್ತ ಸ್ವಾಮಿ ಯೇಸು ಕ್ರಿಸ್ತರು ಸದಾ ನಮ್ಮೊಂದಿಗಿದ್ದು ನಮ್ಮನ್ನು ರಕ್ಷಿಸಲಿ, ನಮ್ಮ ಹೃದಯದಲ್ಲಿ ವಾಸಿಸಿ ನಮ್ಮನ್ನು ಆಧರಿಸಲಿ, ನಮ್ಮ ಮುಂದಿದ್ದು ನಮಗೆ ದಾರಿ ತೋರಿಸಲಿ, ನಮ್ಮ ಹಿಂದಿದ್ದು ನಮ್ಮನ್ನು ಕಾಪಾಡಲಿ, ನಮ್ಮ ಮೇಲಿದ್ದು ನಮ್ಮನ್ನು ಆಶೀರ್ವದಿಸಲಿ. ಏಕೆಂದರೆ ಯುಗ ಯುಗಾಂತರಕ್ಕೂ ಪಿತ ಮತ್ತು ಪವಿತ್ರಾತ್ಮರೊಡನೆ ಜೀವಿಸಿ ಆಳುವ ಕರ್ತರು ಅವರೇ. ಆಮೆನ್. ಯೇಸುವೆ ದೀನನ ವಂದನೆ, ನೊಂದಿ ಹತನು ಮನವು ಹೊಗಳಿ ಸ್ತುತಿಸುತ್ತಿದೆ. ಭಕ್ತ ವೃಂದವು ಪ್ರಾರ್ಥಿಸಲು ಮಾಡುವೆ ಅದ್ಭುತವ, ಪ್ರೀತಿಯ ಕಂದಗೆ ವಂದನೆ, ಸದ್ಗುಣ ಹೇ ಪ್ರಭುವೇ. ಕೊಂಡಾಡುವ ಆನಂದದಿ ನಿನ್ನಯ ಕೀರ್ತಿಯನು, ಕೊಂಡಾಡುವ ಉಲ್ಲಾಸರಿ ನಿನ್ನಯ ನಾಮವನು. ಪುತ್ರರೊಡಗೂಡಿ ಅರಸನ್ಮನು ತಾಯೇ, ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮ ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.